ನಮಸ್ಕಾರ ವೀಕ್ಷಕರೇ ಟಿವಿ ವಿಕ್ರಮದ ವಿಶೇಷ ಕಾರ್ಯಕ್ರಮ ಆರೋಗ್ಯ ಸರಣಿಯ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಎಂದಿನಂತೆ ಇವತ್ತು ನಮ್ಮೊಟ್ಟಿಗಿರಲಿದ್ದಾರೆ ಖ್ಯಾತ ವೈದ್ಯರು ಹಾಗೆ ನಿವೃತ್ತ ಹಿರಿಯ ಐಎಎಸ್ ಅಧಿಕಾರಿಗಳು ಹಾಗೆ ಮಿರಾಕಲ್ ಡ್ರಿಂಕ್ಸ್ ನ್ಯೂ ಆಯುರ್ವೇದ ಸಂಸ್ಥೆಯ ಸಂಸ್ಥಾಪಕರು ಆಗಿರುವಂತಹ ಡಾಕ್ಟರ್ ಎಸ್ ಎಂ ರಾಜು ಅವರು ಇವತ್ತು ನಮ್ಮೊಟ್ಟಿಗಿರಲಿದ್ದಾರೆ ಡಾಕ್ಟರ್ ಎಸ್ ಎಂ ರಾಜು ಅವರು ದೇಶದ ಹಲವಾರು ಕಡೆ ಅಂದರೆ ಭಾರತೀಯ ಆಡಳಿತ ಸೇವೆಯಲ್ಲಿ ಹಲವು ಮಹತ್ತರ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಾ ಮೂರು ದಶಕಗಳ ಕಾಲ ನಿರ್ವಹಿಸಿದ್ದಾರೆ ಅದರ ಜೊತೆಗೆ ಸಾಕಷ್ಟು ರೀತಿಯ ಮನೆಮದ್ದುಗಳಾಗಿರಬಹುದು ಔಷಧೀಯ ಸಸ್ಯಗಳ ಕುರಿತಾಗಿ ಆಳವಾದ ಅಧ್ಯಯನ ಸಂಶೋಧನೆಯನ್ನು ಕೈಕೊಂಡು ನಿರಂತರ ಚಿಕಿತ್ಸೆಯನ್ನು ನೀಡ್ತಾ ಬಂದಿದ್ದಾರೆ ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಮಾತನಾಡಲಿರುವ ವಿಷಯ ಕಿಡ್ನಿ ಸಮಸ್ಯೆ ಬಗ್ಗೆ ಕಿಡ್ನಿ ಸಮಸ್ಯೆ ಅಂದ ತಕ್ಷಣ ಕಿಡ್ನಿ ಸ್ಟೋನ್ ಆಗಿರಬಹುದು ಕಿಡ್ನಿ ಇನ್ಫೆಕ್ಷನ್ ಆಗಿರ್ಬೋದು ಕಿಡ್ನಿ ಫೇಲ್ಯೂರ್ ಆಗಿರಬಹುದು ಹಾಗಾದರೆ ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿರುವವರ ಆಹಾರ ಪದ್ಧತಿ ಹೇಗಿರಬೇಕು ಅಂತ ತಿಳ್ಕೊಳ್ಳೋಣ ಹಾಗಾದರೆ ಬನ್ನಿ ನಿವೃತ್ತ ಐ ಎ ಎಸ್ ಅಧಿಕಾರಿ ಹಾಗೂ ಮಿರಾಕಲ್ ಡ್ರಿಂಕ್ಸ್ ನ್ಯೂ ಆಯುರ್ವೇದ ಸಂಸ್ಥೆಯ ಸಂಸ್ಥಾಪಕರು ಆಗಿರುವ ಡಾಕ್ಟರ್ ಎಸ್ ಎಂ ರಾಜು ಅವರನ್ನು ಸ್ವಾಗತಿಸೋಣ ಡಾಕ್ಟರ್ ನಿಮಗೆ ನಮ್ಮ ವಿಕ್ರಮ ವಿಶೇಷ ಸಂಚಿಕೆಗೆ ಸ್ವಾಗತ ಡಾಕ್ಟರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಮೊದಲೇ ಹೇಳಿದ ಹಾಗೆ ಒಂದು ಯಾವುದೇ ಅನಾರೋಗ್ಯ ಇರಲಿ ಅಥವಾ ಇಲ್ಲದೆ ಇರಲಿ ಸಾಮಾನ್ಯವಾಗಿ ನಾವು ಸೇವಿಸುವಂಥ ಆಹಾರ ಹಿತಮಿತವಾಗಿರಬೇಕು ಅಂತ ಹೇಳ್ತಾರೆ ಅತಿಯಾದರೆ ಅಮೃತವೂ ವಿಶ್ವ ಅನ್ನೋ ಮಾತಿದೆ ಈ ಮಾತು ನಿಜಕ್ಕೂ ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿರುವವರಿಗೂ ಕೂಡ ಅನ್ವಯಿಸುತ್ತೆ ಅಂತ ಹೇಳ್ತೀರಾ ಹೌದು ಎಸ್ಪೆಷಲಿ ನಾನು ಯಾಕೆ ಹೇಳ್ತೀನಿ ಅಂದರೆ ಕಿಡ್ನಿ ಬಗ್ಗೆ ಜಾಸ್ತಿ ಎಂಪಸೈಸ್ ಮಾಡ್ತಾಯಿರ್ತೀನಿ ಮತ್ತು ಎಪಿಸೋಡ್ಸಲ್ಲಿ ಆಹಾರನೇ ಔಷಧಿ ಮತ್ತು ಅಕ್ಸೆ ಮಜ್ಜಿಗೆ ಜಾಸ್ತಿ ಹೇಳ್ತಾಯಿರ್ತೀನಿ ಯಾಕೆಂದರೆ ಕಿಡ್ನಿ ಸಮಸ್ಯೆ ಬಂತು ಅಂತಂದರೆ ಮನೆಯಲ್ಲಿ ಒಂದು ಸಾವು ಬಂದಿದೆ ಅನ್ನೋಷ್ಟು ನೋವು ಎಲ್ರಿಗೂ ಇರ್ತೈತೆ ಯಾಕೆಂದರೆ ಯಾರಾದರೂ ನಾ ಇದಾಗೋದ್ರೆ ಸತ್ತೋಗ್ಬಿಟ್ರೆ ನೆನಪು ಒಂದೇ ತಿಂಗಳಿರೋದು ಅಳೋದಾಗಲಿ ಇದಾಗಲಿ ಇದು ಸಾಯಿಸೋದಿಲ್ಲ ಇದು ಜೀವಂತವಾಗಿ ಸಾಯಿಸ್ತಾ ಇರ್ತೈತೆ ಮನೆ ಮಠ ಎಲ್ಲ ಮಾರ್ಸ್ಬಿಟ್ಟು ಎಲ್ಲ ಕಂಪ್ಲೀಟಾಗಿ ಎಲ್ಲ ಇಡೀ ಮನೆಯವ್ರನ್ನೇ ಮನೆಯವ್ರನ್ನ ಟೆನ್ಷನ್ ಆಗಿಟ್ಟಿರ್ತೈತೆ ಇದರಲ್ಲಿ ನನ್ನ ಒಂದು ಅನುಭವ ಪ್ರಕಾರ ಯಾಕೆ ಕ್ರಿಯೇಟಿನೇನು ಕೆಲವೊಂದು ವೇಳೆ ಎಲ್ಲ ಕೇರ್ಫುಲ್ಲಾಗಿದ್ದರೂ ಸಹ ಜಾಸ್ತಿ ಆಗುತ್ತೆ ಕಿಡ್ನಿ ಫೇಲ್ಯರ್ ಆಗಿದ್ದರೆ ಅನ್ನೋದಕ್ಕೆ ಟಿಪ್ಸ್ ಕೊಡ್ತೀನಿ ಏನು ದ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಉಪ್ಪು ಎಷ್ಟು ನಾವು ಉಪಯೋಗ್ತೀವಿ ನಮ್ಮ ಊಟದಲ್ಲಿ ಎರಡನೇದು ಅನ್ನ ಆಗಲಿ ರೊಟ್ಟಿ ಆಗಲಿ ಅದು ಗೋದಿದಿರ್ಬೋದು ಜೋಳದಿರ್ಬೋದು ರಾಗಿ ಅಂತೂ ಅಂತೂ ತಿನ್ನಂಗಿಲ್ಲ ಕೆಲವೊಬ್ಬರು ಸಿರಿಧಾನ್ಯ ತಿನ್ನಿ ಅಂತ ಹೇಳ್ತಾರೆ ಅದು ಹೈಯೆಸ್ಟ್ ಪೊಟ್ಯಾಶ್ ಇದೆ ಅದು ಸೈಂಟಿಫಿಕಲಿ ಸರಿ ಇಲ್ಲ ಅದು ಇಲ್ಲಿ ಜೋಳ ತಿನ್ಬೋದು ಸಣ್ಣ ಜೋಳ ಆಗಲಿ ದೊಡ್ಡ ಜೋಳ ಆಗಲಿ ಆಮೇಲೆ ಇದು ಏನು ಗೋಧಿ ಆಗಲಿ ಅನ್ನ ಆಗಲಿ ಏನು ಅನ್ನ ಏನು ವಿಷಯ ಅಲ್ಲ ಅನ್ನ ನಾವು ಏಷ್ಯನ್ ಕಂಟ್ರೀಸ್ನವರು ಸಾವಿರಾರು ವರ್ಷಗಳಿಂದ ತಿಂದ್ಕೊಂಡು ಬಂದಿರೋದು ನಾವು ಅದನ್ನು ತಪ್ಪು ಕಲ್ಪನೆಯಿಂದ ನಾವು ಇದು ಮಾಡ್ತಾಯಿರ್ತೀವಿ ಓನ್ಲಿ ಏನಂತಂದರೆ ಬೇಯಿಸೋದ್ ಕುಕ್ಕರ್ ಬದಲು ಮಾಮೂಲಿ ಬೇಯಿಸ್ಬಿಟ್ಟು ನೀರು ತೆಗೆದ್ರೆ ಒಳ್ಳೆಯದು ಈಗ ಯಾಕೆ ಉಪ್ಪು ಜಾಸ್ತಿ ತಿನ್ನಬಾರ್ದು ಫಸ್ಟ್ ಆಫ್ ಆಲ್ ಕೆಲವೇ ಸರ್ ನಾವು ಕಡಿಮೆ ಯೂಸ್ ಮಾಡ್ತಾ ಆದರೂ ನನಗೆ ಈ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ ಕಡಿಮೆ ಯೂಸ್ ಮಾಡ್ತೀವಿ ಅನ್ನೋ ಬದಲು ಒಂದು ಊಟದಲ್ಲಿ ಒಂದು ಗ್ರಾಮ್ ಪಾಕೆಟ್ ಸಿಗುತ್ತೆ ಆ ಒಂದು ಗ್ರಾಮ್ ಪಾಕೆಟನ್ನು ತೊಗೊಂಡು ಆ ಒಂದು ಊಟಕ್ಕೆ ಯೂಸ್ ಮಾಡಬೇಕು ಅದು ಬ್ರೇಕ್ಫಾಸ್ಟ್ ಇರಲಿ ಅಥವಾ ಲಂಚ್ ಇರಲಿ ಅಥವಾ ಡಿನ್ನರ್ ಇರಲಿ ಮತ್ತು ಒಂದು ಗಾದೆನೂ ಇದೆ ತುಂಬ ಚೆನ್ನಾಗಿದೆ ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅಂತ ಅಂದರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ನಿಶ್ಚಿತ ಅಂತ ಸೊ ಇಲ್ಲಿ ಶರೀರಕ್ಕೂ ಅಷ್ಟೇ ಉಪ್ಪು ತಿಂದರೆ ರುಚಿ ಬೇಕು ಅಂತ ಅದು ಏನು ಮಾಡುತ್ತೆ ಆರ್ಗನ್ಸ್ ಏನಾದರೂ ಡಿಸ್ಫಂಕ್ಷನ್ ಆಗಿದ್ದರೆ ಕಿಡ್ನಿ ಆಗಿರಲಿ ಲಿವರ್ ಆಗಿರಲಿ ಆರ್ಟ್ ಆಗಿರಲಿ ಅಂದರೆ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ ಅಂದರೆ ಕೆಲವೊಂದರೆ ಡಿಸ್ಫಂಕ್ಷನ್ ಶಬ್ದಾವಳಿ ಎಷ್ಟು ದಿನ ಗೊತ್ತಾಗಲ್ಲ ಅದು ಫೇಲ್ಯೂರ್ ಆಗಿದ್ದರೆ ಅಂತ ಹೇಳ್ತೀನಿ ಆವಾಗ ನೀರಿನ ಅಂಶವನ್ನು ಉಳಿಸ್ಕೊಳ್ತದೆ ಬಾಡಿದಲ್ಲಿ ಆ ನೀರಿನ ಅಂಶ ಉಳಿಸ್ಕೊಳ್ಬಾರ್ದು ಅಂತಂದರೆ ಉಪ್ಪನ್ನು ಒಂದು ಊಟಕ್ಕೆ ಒಂದೇ ಗ್ರಾಮ್ ತಿನ್ನಬೇಕು ಇನ್ನು ಬೇರೆಯವರು ಅಷ್ಟಿದ್ದಾನೆ ಹೈಪರ್ ಟೆನ್ಷನ್ ಇರೋರು ಅಂದರೆ ಬಿ ಪಿ ಐ ಇರೋರು ಇವರೆಲ್ಲ ಅಷ್ಟಿದ್ದಾನೆ ಉಪ್ಪನ್ನು ಕಂಟ್ರೋಲ್ ಮಾಡಿದ್ರೆ ಆಟೋಮ್ಯಾಟಿಕ್ಲಿ ಅವ್ರದ್ದು ಬಿ ಪಿ ಎಲ್ಲ ಶುರುವಾಗ್ತೈತೆ ಸೊ ಈವನ್ ತುಂಬ ಏನೋ ಮೆಡಿಕಲ್ ಜರ್ನಲ್ಸ್ ಹೇಳುತ್ತೆ ಇವನ್ ಆರೋಗ್ಯವಂತರು ಅಷ್ಟೇ ಸಹ ಐದು ಗ್ರಾಮ್ ಮೇಲೆ ಪರ್ ಡೇ ಉಪ್ಪು ತಿನ್ನಬಾರ್ದು ಅಂತ ಸೊ ಅಂಥದ್ರಲ್ಲಿ ನೀವು ಯೋಚನೆ ಮಾಡಿ ಕಿಡ್ನಿಗೆ ಮೂರು ಗ್ರಾಮ್ ಅಂದರೆ ಒಂದು ಗ್ರಾಮ್ ಬೆಳಗ್ಗೆ ಒಂದು ಗ್ರಾಮ್ ಮಧ್ಯಾಹ್ನ ಒಂದು ಗ್ರಾಮ್ ಸಂಜೆ ಯಾಕೆಂದರೆ ನಾನು ಸಾವಿರಾರು ಪೇಷಂಟ್ಗಳನ್ನು ಟ್ರೀಟ್ ಮಾಡ್ತೀನಿ ಸೊ ಅವು ಎಲ್ಲ ವೀಕ್ಷಕರು ಇದನ್ನು ಅರ್ತ್ಕೊಳ್ಬೇಕು ಒಂದು ಗ್ರಾಮ್ ಅಂತ ಅಂದಾಜಲ್ಲಿ ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಅಂದಾಜಲ್ಲಿ ಏನಾದರೂ ಯೂಸ್ ಮಾಡ್ತಂದ್ರೆ ಆ ಅರ್ಧ ಗ್ರಾಮ್ ಇರ್ಬೋದು ರುಚಿ ಸಿಕ್ಕಲ್ಲ ಆದ್ದರಿಂದ ಒಂದು ಗ್ರಾಮ್ ಪಾಕೆಟ್ ಇದೆ ಸಂಶುಯಸ್ ಆಗಿ ಒಂದು ಗ್ರಾಮ್ ಓ ಒಂದು ಗ್ರಾಮ್ ಇದೆ ಉದಿಸ್ಕೊಳ್ಬೋದು ಅಂತ ಖುಷಿ ಆಗುತ್ತೆ ಎರಡನೇದು ಅನ್ನ ಆಗಲಿ ಜೋಳ ಆಗಲಿ ಗೋಧಿ ಆಗಲಿ ಪದಾರ್ಥಗಳು ಗೋಧಿ ಪದಾರ್ಥ ರವೆನೂ ಇರ್ಬೋದು ಅಥವಾ ದಲಿಯಾ ಅಂತೀವಿ ಏನೋ ಬ್ರೋಕನ್ ವೀಟ್ ಅದು ಇರ್ಬೋದು ಇದರಲ್ಲಿ ನಾಲ್ಕು ಪರ್ಸೆಂಟಿಂದ ಹದಿಮೂರು ಪರ್ಸೆಂಟ್ವರೆಗೂ ಇದಿದೆ ಯಾವುದು ಇಂಡೈಜೆಸ್ಟಲ್ ಪ್ರೋಟೀನ್ ಆ ಪ್ರೋಟೀನ್ ಕರಗಲ್ಲ ಈ ಕ್ರಿಯೇಟಿನ ಎಂಡ್ ಪ್ರಾಡಕ್ಟು ಆ ಪ್ರೋಟೀನು ಸೊ ಆದ್ದರಿಂದ ನಾನು ಏನು ಹೇಳೋದು ಅಂತಂದರೆ ಊಟ ಇಟ್ಕೊಂಡಾಗ ಹಸಿವು ಬೇಡ ಅಂತಾರೆ ಇಲ್ಲಾಂದರೆ ನಾನು ಕ್ವೆಶ್ಚನ್ ಮಾಡ್ತಾರೆ ಪೇಶೆಂಟ್ಸು ಸರ್ ನೀವು ಬರೀ ಇಪ್ಪತ್ತೈದು ಪರ್ಸೆಂಟೇನೆ ಅನ್ನ ಮತ್ತು ರೊಟ್ಟಿ ಅಥವಾ ಜೋಳದ ಮುದ್ದೆ ಅಥವಾ ಗೋಧಿ ಮುದ್ದೆ ತಿಂತೀರಿ ಹಸಿವಾದರೆ ಏನು ಮಾಡಬೇಕಂತ ಆಗೋದಕ್ಕೆ ಎರಡು ಕಾರಣ ಒಂದು ಕಿಡ್ನಿ ಪೇಷಂಟ್ಸು ಮೇನ್ಲಿ ಡಯಾಬಿಟಿಸ ಕಿಡ್ನಿ ಫೇಲರ್ ಆಗಿರ್ತದೆ ಅದನ್ನು ನಾವು ಡಯಾಬಿಟಿಕ್ ನೆಪ್ರೋ ಪತಿ ಅಂತೀವಿ ಸೆಕೆಂಡ್ಲಿ ಬಿ ಪಿಯಿಂದ ಆಗುತ್ತೆ ಇಲ್ಲಿ ಡಯಾಬಿಟಿಸಿಂದ ಆದವರು ನಾನ್ ಟ್ರೀಟ್ಮೆಂಟ್ ಕೊಡೋದ್ರಲ್ಲಿ ಅದು ಹಾರ್ಗನ್ ಹೀಲಾಗಿ ಯಾಕೆಂದರೆ ಅದರಲ್ಲಿ ಫುಡ್ಡೇ ನಾನು ಹೇಳೋದು ಫುಡ್ ಇಸ್ ದ ಮೆಡಿಸನ್ ಇನ್ಸುಲಿನ್ ಉತ್ಪತ್ತಿ ಆಗುತ್ತೆ ಯಾವಾಗ ಇನ್ಸುಲಿನ್ ಉತ್ಪತ್ತಿ ಆಗುತ್ತೆ ಆ ಉತ್ಪತ್ತಿ ಆದಾಗ ಟ್ಯಾಬ್ಲೆಟ್ಸು ಅಥವಾ ಇನ್ಸುಲಿನ್ ತಗೊಳ್ತಾ ಇದ್ದರೆ ಹಸಿವು ಜಾಸ್ತಿ ಆಗುತ್ತೆ ಇನ್ನೂ ಜಾಸ್ತಿ ತಿಂತಾರೆ ಇನ್ನೂ ಜಾಸ್ತಿ ಇದ್ದಾಗ ಆಟೋಮೆಟಿಕಲಿ ಇದು ಏನೋ ಕ್ರಿಯೇಟಿನೇ ಜಾಸ್ತಿ ಆಗ್ತೈತೆ ಸೊ ಆದ್ದರಿಂದ ನಾನು ನನ್ನ ಒಂದು ಇದು ಡಯಟಲ್ಲಿ ನಾನೇನು ಹೇಳ್ತೀನಿ ಅಂದರೆ ಮೂರನೇ ದಿನನೇ ಇನ್ಸುಲಿನ್ ಸಂಜೆ ಹೊತ್ಲು ಮೂವತ್ತು ಯೂನಿಟ್ ತೊಗೊತಾ ಇದ್ದರೂ ಸಹ ಹದಿನೈದು ಯೂನಿಟ್ ಕಡಿಮೆ ಮಾಡಲೇಬೇಕು ಅದಾದಮೇಲೆ ನಾಲ್ಕನೇ ದಿನ ಮೂರು ಮೂರು ಯೂನಿಟ್ ಕಡಿಮೆ ಮಾಡಬೇಕು ಅದಾದಮೇಲೆ ಪ್ರತಿ ವಾರ ಮೂರು ಮೂರು ಯೂನಿಟ್ ಕಡಿಮೆ ಮಾಡಬೇಕು ಕೆಲವೊಂದು ವೇಳೆ ಇನ್ನೂ ಜಾಸ್ತಿ ಶುಗರ್ ಲೆವೆಲ್ ಡೌನ್ ಆಗೋಗ್ಬಿಡ್ತೈತೆ ಯಾಕಂದರೆ ಆ ರೀತಿ ನಮ್ಮ ಬಾಡಿ ರೆಸ್ಪಾನ್ಸ್ ಆಗುತ್ತೆ ಯಾಕೆಂದರೆ ನಾನು ಪ್ರೀಬಯೋಟಿಕ್ ಅಪ್ರೋಚ್ ಟ್ರೀಟ್ಮೆಂಟ್ ಕೊಡೋದಂದರೆ ಹೊಟ್ಟೆಯಲ್ಲಿರೋ ಜೀವಾಣುಗಳಿಗೆ ಆಹಾರ ಕೊಟ್ಟು ಅದರ ಮುಖಾಂತರ ಆ ಒಂದು ಡಿಸ್ಫಂಕ್ಷನ್ ಕೆಲಸ ಮಾಡದೇ ಇರೋಂಥ ಆರ್ಗನ್ಸನ್ನು ನಾಕ್ ಮಾಡಿ ಎಬ್ಬರಿಸ್ಬಿಟ್ಟು ಅದನ್ನು ಕೆಲಸ ಮಾಡೋಂಗೆ ಇದು ಮಾಡ್ತಾ ಇರೋದು ಸೊ ಆದ್ದರಿಂದ ಅದು ಟೇಪರ್ ಡೌನ್ ಅಂದರೆ ಆ ಮೆಡಿಸಿನ್ ಕಡಿಮೆ ಮಾಡ್ತು ಅಂದರೆ ಹಸಿವಾಗಲ್ಲ ಆಟೋಮೆಟಿಕ್ಲಿ ಇದರಲ್ಲಿ ಅಡ್ಜಸ್ಟ್ ಆಗ್ತೈತೆ ಎರಡನೇದೇನು ಅಂದರೆ ಸೊಪ್ಪಿನ ಪಲ್ಯ ತರಕಾರಿ ಪಲ್ಯ ಜೊತೆಯಲ್ಲಿ ನಾನ್ ವೆಜಿಟೇರಿಯನ್ ಫಿಶ್ಶು ಮತ್ತು ಸೊಪ್ಪಿನ ಪಲ್ಯ ಅಂದರೆ ಬರೀ ಸೊಪ್ಪಲ್ಲ ಅದರಲ್ಲಿ ಕಾಳು ಇರಬೇಕು ಎಲ್ಲ ಥರ ಕಾಳುಗಳು ಆಲೂಗಡ್ಡೆನೂ ಇರಬೇಕು ಟೊಮೆಟೊನೂ ಇರಬೇಕು ಎಲ್ಲ ಮಸಾಲೆ ಇರಬೇಕು ಆದರೆ ಮಾಡೋ ರೀತಿ ಇಂಪಾರ್ಟೆಂಟು ಸೊಪ್ಪು ಕಾಳು ಆಲೂಗಡ್ಡೆ ಸರಿ ಬಾಯ್ಲ್ ಮಾಡಿಬಿಟ್ಟು ಅದನ್ನು ನೀರು ತೆಗೆದುಬಿಟ್ರೆ ಅದಾದಮೇಲೆ ಎಲ್ಲ ಮಸಾಲೆ ಟೊಮೆಟೊ ಎಲ್ಲ ಹಾಕಿದ್ರೆ ಆವಾಗ ರುಚಿನೂ ಇರುತ್ತೆ ಆಮೇಲೆ ಅದು ಇರುತ್ತೆ ಮತ್ತು ಮೂರು ಫೈಬರ್ ನಮ್ಮ ಹೊಟ್ಟೆಯಲ್ಲಿರೋದ್ರಿಂದ ಹಸಿವಾಗೋದಿಲ್ಲ ನೀವೇನಾದರೂ ಅದು ಮಾಡಲಿಲ್ಲ ಅಂದರೆ ಹಸಿವಾಗುತ್ತೆ ಸೊ ಆದ್ದರಿಂದ ತುಂಬ ಇಂಪಾರ್ಟೆಂಟ್ ಮಾತೇನೆಂದರೆ ಬೇಕೋ ಬಿಟ್ಟಿಗೆ ಪೇಷಂಟ್ಸ್ಗೆ ಮಾಡಿಕೊಡ್ಬಾರ್ದು ಸಾಮಾನ್ಯವಾಗಿ ಮಾಡಬೇಕು ತಿನ್ನೋಕ್ಕಾಗಂಗಿರಬೇಕು ಸೊ ಅದನ್ನು ಇದು ಮಾಡಬೇಕು ಸೊ ಯಾಕೆಂದರೆ ಅದನ್ನು ನಾನು ಇನ್ನೊಂದು ಎಪಿಸೋಡಲ್ಲಿ ಹೇಳ್ತೀನಿ ಇನ್ ಡೀಟೇಲ್ಸ್ ಯಾವ ರೀತಿ ಅವ್ರಿಗೆ ಮಾಡಬೇಕಂತ ಇದು ಮೋಸ್ಟ್ ಇಂಪಾರ್ಟೆಂಟ್ ಕಿಡ್ನಿ ಪೇಷಂಟ್ಸು ಬೇಗ ರಿಕವರಿ ಆಗಬೇಕಂದ್ರೆ ಒಂದು ಸಾಲ್ಟು ಒಂದು ಗ್ರಾಮೇ ತಿನ್ನಬೇಕು ಒಂದು ಊಟಕ್ಕೆ ಸೊಪ್ಪಿನ ಪಲ್ಯ ತರಕಾರಿ ಪಲ್ಯ ಅರವತ್ತು ಪರ್ಸೆಂಟ್ ಇರಬೇಕು ಅನ್ನ ಆಗಲಿ ರೊಟ್ಟಿ ಆಗಲಿ ಗೋಧಿ ಮುದ್ದೆ ಅಥವಾ ಜೋಳದ ಮುದ್ದೆ ಇಪ್ಪತ್ತೈದು ಪರ್ಸೆಂಟ್ ಒಳಗಡೆ ಇರಬೇಕು ಹಾಲಿನ ಪದಾರ್ಥಗಳು ಏನೂ ತಿನ್ನಬಾರ್ದು ಮೊಸರು ಬಿಟ್ಟು ಅದು ಮೊಸರು ಕೆನೆ ತೆಗಿಬೇಕು ಆಮೇಲೆ ನಾನ್ ವೆಜಿಟೇರಿಯನ್ ಏನೂ ತೊಗೊಳ್ಬಾರ್ದು ತೊಗೊಂಡ್ರೆ ಫಿಶ್ಶು ಫಿಶ್ಶು ತುಂಬ ಒಳ್ಳೆಯದು ಒಂದು ವೇಳೆ ಚಿಕನ್ ತಿನ್ನಬೇಕು ಅಂತಂದರೆ ಸ್ಕಿನ್ ಇರಬಾರ್ದು ಆಮೇಲೆ ಮಟನ್ ಆಗಲಿ ಇದು ಪೋರ್ಕ್ ಆಗಲಿ ಬೀಫ್ ಆಗಲಿ ಅವು ಮುಟ್ಟಬಾರ್ದು ಆಮೇಲೆ ಆಲ್ಕೋಹಾಲ್ ತೊಗೊಳ್ಬಾರ್ದು ಫ್ರೂಟ್ ಜ್ಯೂಸಸ್ ತೊಗೊಳ್ಬಾರ್ದು ಆಮೇಲೆ ಇದು ಏರೇಟೆಡ್ ಡ್ರಿಂಕ್ಸು ಅಂದರೆ ಕೋಕ್ ಅಂತೆ ಅವೆಲ್ಲ ಏನು ತೊಗೊಳ್ಬಾರ್ದು ಆಲ್ಕೋಹಾಲ್ ತಗೊಳ್ಬಾರ್ದು ಸೊ ಮತ್ತು ಏನು ತೊಗೊಳ್ಬೇಕು ಪ್ರೀಬಯೋಟಿಕ್ಸು ಬೆಳ್ಳುಳ್ಳಿ ಶುಂಠಿ ಒಂದು ಸರಿ ಬೆಳ್ಳುಳ್ಳಿ ಮೂರು ಕಾಳು ಶುಂಠಿ ಒಂದು ಇಂಚು ಸ್ಲೈಸ್ ಮಾಡಿರೋದು ಆಮೇಲೆ ಮೆಂತ್ಯ ಮೆಂತ್ಯಕಾಳು ಒಂದು ಟೀ ಸ್ಪೂನು ಅದು ಬೆಳಿಗ್ಗೆ ಸರಿ ತೊಗೊಳ್ಬೇಕು ನಾನು ಔಷಧಿ ತೊಗೊಂಡ್ಮೇಲೆ ಎರಡನೇದು ಏನು ಮಾಡಬೇಕು ಇದು ಬಾಳೆದಿಂದ ರಸ ತೊಗೊಳ್ಬೇಕು ಒಂದು ಅರ್ಧ ಗ್ಲಾಸು ಯಾವಾಗಂದರೆ ಯೋಗ ಅದೆಲ್ಲ ಮಾಡಿದ್ದಾದಮೇಲೆ ಆಮೇಲೆ ಅಗ್ಸೆ ಮಜ್ಜಿಗೆ ಮಜ್ಜಿಗೆ ಟೈಪ್ ಇರಕೂಡ್ದು ನೀರೇ ಮಿಕ್ಸ್ ಮಾಡಬಾರ್ದು ಅದು ಮೊಸರು ಬರೀ ಮಿಕ್ಸ್ ಮಾಡಬೇಕು ಸೊ ಅದನ್ನು ಬ್ರೇಕ್ಫಾಸ್ಟ್ ಮುಂಚೆ ಫಸ್ಟ್ ಕೋರ್ಸ್ ತೊಗೊಳ್ಬೇಕು ಬ್ರೇಕ್ಫಾಸ್ಟ್ ತೊಗೊಳ್ಬೇಕು ಆಮೇಲೆ ಅದರಲ್ಲೂ ಸ್ವಲ್ಪ ಹಣ್ಣು ಇರಬೇಕು ಬಾಳೆಹಣ್ಣು ತಿನ್ನಬಾರ್ದು ಮತ್ತು ಎಲ್ಲ ಹಣ್ಣುಗಳು ತಿನ್ಬೋದು ಆಮೇಲೆ ಲಂಚಲ್ಲಿ ನಾನೀಗ ಹೇಳದ್ನೆಲ್ಲ ಆ ರೀತಿ ಸೊಪ್ಪಿನ ಪಲ್ಯ ತರಕಾರಿ ಪಲ್ಯ ಸಾರು ಚೆನ್ನಾಗಿರಬೇಕು ಎಲ್ಲ ಮಸಾಲೆ ಇರಬೇಕು ಉಪ್ಪೊಂದು ಮಾತ್ರ ಒಂದು ಗ್ರಾಮ್ ಯೂಸ್ ಮಾಡ್ಕೊಳ್ಬೇಕು ಒಗ್ಗರಣೆ ಜಸ್ಟ್ ಅರ್ಧ ಟೀ ಸ್ಪೂನ್ ಎಣ್ಣೆ ಆಗಲಿ ಇದು ಗಾಣದ ಎಣ್ಣೆ ತುಪ್ಪ ಅಥವಾ ಬೆಣ್ಣೆಯಲ್ಲಿ ಇಡೀ ಫ್ಯಾಮಿಲಿ ಉಮ್ಮವ್ರಿಗೆ ಮಾಡಿರಬೇಕು ಅದರಲ್ಲಿ ಇವ್ರಿಗೆ ಉಪ್ಪು ಮುಂಚೆ ಎತ್ಕೊಳ್ಬೇಕು ಸೊ ಆವಾಗ ಅವ್ರಿಗೆ ಟೇಸ್ಟ್ ಇರುತ್ತೆ ಕಡಿಮೆ ಪ್ರಮಾಣದಲ್ಲಿ ಇದು ಇರ್ತೈತೆ ಸೊ ಈ ರೀತಿ ಮಾಡ್ತು ಅಂತಂದರೆ ಆಮೇಲೆ ಒಂದು ಲೀಟ್ರ್ ಒಳಗಡೆ ನೀರು ಕುಡಿತು ಅಂತಂದರೆ ಒಂದು ವಾರದಲ್ಲೇನೇ ಬಾಡಿಯೆಲ್ಲ ಚೇಂಜಸ್ ಕಾಣ್ಬೋದು ಸೊ ಇದನ್ನು ಹಂಡ್ರೆಡ್ ಪರ್ಸೆಂಟ್ ಫಾಲೋ ಮಾಡಿ ಆಮೇಲೆ ಇವತ್ತು ಒಂದು ಟೆಸ್ಟ್ ತೋರಿಸ್ತೀನಿ ಯಾವ ರೀತಿ ಎರಡು ಸಾವಿರ ಹದಿನೆಂಟರಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿ ಮತ್ತೆ ಅದು ಪ್ರಾಬ್ಲಮ್ ಆಗಿ ಕ್ರಿಯೇಟಿನ ಅಂದೊಂದಕ್ಕೋಗಿ ವಾಟರ್ ಎಲ್ಲ ಬಾಡಿನಲ್ಲಿ ಟೆನ್ಷನ್ ಆಗಿ ನನ್ನ ಹತ್ರ ಬಂದು ಮೂರು ತಿಂಗಳಿಗೆ ಎಷ್ಟು ಚೆನ್ನಾಗಿ ಆಗಿದ್ದಾರೆ ಅಂತ ಅನ್ನೋದು ಒಂದು ಟೆಸ್ಟ್ ಬನ್ನಿ ತೋರಿಸ್ತೀನಿ ಯಾಕೆಂದರೆ ಜನಕ್ಕೆ ಹೋಪ್ಸ್ ಹೋಗ್ಬಿಟ್ಟಿರ್ತೈತೆ ಇಲ್ಲಪ್ಪ ಇದಕ್ಕೆ ವಿಜ್ಞಾನನೇ ಇಲ್ಲ ಅಂತ ಇದು ವಿಜ್ಞಾನ ಇದು ವಿಜ್ಞಾನ ಕಣ್ಣಿಡ್ದಿದ್ದೀನಿ ನಮ್ಮ ಅಪ್ಪನಿಗೋಸ್ಕರವಾಗಿ ಇವತ್ತು ಇಡೀ ಪ್ರಪಂಚನೇ ಇದನ್ನು ಎಂಜಾಯ್ ಮಾಡ್ತಾ ಇದಾರೆ ಸೊ ನೀವು ಇದನ್ನು ಎಂಜಾಯ್ ಮಾಡಲಿ ಅಂತ ನಾನು ಹೇಳ್ತೀನಿ ಖಂಡಿತವಾಗಲೂ ಡಾಕ್ಟರ್ ಯಾಕಂದರೆ ಕಿಡ್ನಿ ಸಮಸ್ಯೆ ಯಾವ ಕಾರಣದಿಂದ ಬಂದಿದೆ ಅಂತ ತಿಳ್ಕೊಂಡು ಚಿಕಿತ್ಸೆ ನೀಡೋದಿದೆಯಲ್ಲ ಅಂದರೆ ಸಿಂಪ್ಟಮ್ಸ್ಗೆ ನೀಡೋದ್ರ ಬದಲು ಮೂಲ ಬೇರು ಬೇರು ಸಮೇತ ಆ ಕಾಯಿಲೆನ ಕಿತ್ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಹಾರ ಪದ್ಧತಿಯಲ್ಲಿ ಸಾಕಷ್ಟು ಬದಲಾವಣೆ ನೋಡಿದ್ದೀನಿ ನನಗೆ ನಮ್ಮ ಔಷಧಿ ಹೋಗುದಕ್ಕೆ ಮುಂಚೆನೇ ಡಯಟ್ ಮಾಡ್ತಾರೆ ಅದರಲ್ಲೇ ಅವರಿಗೆ ಇಂಪ್ರೂವ್ಮೆಂಟ್ ಆಗಿರುತ್ತೆ ನನ್ನ ಉದ್ದೇಶ ಏನು ಪ್ರಕೃತಿ ಏನು ಕೊಟ್ಟಿದೆ ಆಹಾರ ಆ ಆಹಾರನಲ್ಲೇ ನಾವು ನಮ್ಮ ಬಾಡಿನ ಹೀಲ್ ಮಾಡಿಕೊಂಡು ಕ್ಯೂರ್ ಮಾಡ್ಕೊಳ್ಬೋದು ಅಂತ ಹೇಳ್ತೀನಿ ಖಂಡಿತ ಖಂಡಿತ ನೀವು ವೈದ್ಯರಾಗಿ ಹೇಳೋದ್ರ ಜೊತೆಗೆ ತಮ್ಮ ಬಳಿ ಬಂದು ಚಿಕಿತ್ಸೆ ಪಡೆದು ಚೇತರಿಸಿಕೊಂಡವರು ಮಾತು ಹೇಳಿದಾಗ ನಿಜಕ್ಕೂ ಮತ್ತಷ್ಟು ಭರವಸೆ ಹುಟ್ಟುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸೊ ನೋಡಿಬಿಡೋಣ ಹಾಗಾದರೆ ಡಾಕ್ಟರ್ ಸೊ ಹಾಗಾದರೆ ಸಾಕಷ್ಟು ಅಂದರೆ ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿರೋರು ಹೆಚ್ಚಾಗಿ ಅಂದರೆ ಆಗಿ ಬರುತ್ತೆ ಅನ್ನುವಂಥ ಒಂದು ಟೆನ್ಷನ್ ಇದ್ದೇ ಇರುತ್ತೆ ಅವರಿಗೆ ಸೊ ಇದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಆಹಾರ ಪದ್ಧತಿಯಲ್ಲಿ ಏನೆಲ್ಲ ಬದಲಾವಣೆ ಮಾಡಬೇಕು ಅಂತ ತಾವು ಬಹಳ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೀರಿ ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್ ಥ್ಯಾಂಕ್ ಯು ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಯಾವುದೇ ದೈಹಿಕ ಕಾಯಿಲೆ ಯಾವುದೇ ಅನಾರೋಗ್ಯ ಸಮಸ್ಯೆಗಳಿದ್ರೆ ಎಲ್ಲದಕ್ಕೂ ಕೂಡ ಆಹಾರ ಪದ್ಧತಿಯಲ್ಲೇ ಹಲವಾರು ಪರಿಹಾರಗಳು ಇದೆ ಅನ್ನೋದನ್ನು ನಾವು ತಿಳ್ಕೊಂಡ್ವಿ ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಾಯಿಲೆ ಮತ್ತೊಂದು ಸಮಸ್ಯೆ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ